ಸ್ನೇಹಿತರೆ, ರಂಗಸ್ವಾಮಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಹರಿಯ ನಾಲ್ಕನೇ ಅವತಾರ ನರಸಿಂಹ ಅವತಾರದ ಕತೆ. ಇದರಲ್ಲಿ ಹಿರಣ್ಯಕಶ್ಯಪನ ಸಂಹಾರ. ಮಾರ್ಕಂಡೇಯ ಮುನಿಗಳು ಶ್ರೀಹರಿಯು ನರಸಿಂಹ ಅವತಾರ ಮಾಡಿ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದ ಸಂಗತಿಯನ್ನು ಧರ್ಮರಾಜನಿಗೆ ಹೇಳಲಾರಂಭಿಸಿದರು. ಧರ್ಮರಾಜ ಹಿರಣ್ಯಕಶ್ಯಪನ ಅಣ್ಣನಾದ ಹಿರಣ್ಯಾಕ್ಷನು ಶ್ರೀಹರಿಯ ಶ್ವೇತ ವರಹಮೂರ್ತಿಯಿಂದ ಹತನಾದ ವಿಷಯವನ್ನು ಎಲ್ಲರೂ ತಿಳಿಸಿದರು. ಹಿರಣ್ಯಕಶ್ಯಪನು ತಪಸ್ಸನ್ನು ಆಚರಿಸಿ ವಿಷ್ಣುವನ್ನು ಗೆಲ್ಲಬೇಕೆಂದು ನಿರ್ಧರಿಸಿದನು. ಆ ಕಾರಣದಿಂದ ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದನು. ಮಳೆ ಚಳಿ ಬಿಸಿಲೆನ್ನದೆ ನೀರಲ್ಲಿ ನಿಂತು ಉಗ್ರ ತಪಸ್ಸನ್ನಾಚರಿಸಿದನು. ಹಿರಣ್ಯಕಶ್ಯಪ ಅಥವಾ ಹಿರಣ್ಯಕಶ್ಯಪುವಿನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಕೇಳು ಎಂದನು. ಅಮರತ್ವವನ್ನು ಹಿರಣ್ಯಕಶ್ಯಪು ಬಯಸಿದನು. ಬ್ರಹ್ಮದೇವನು ಯಾರಿಗೂ ಮರಣ ತಪ್ಪಿದ್ದಲ್ಲ, ಬೇರೆ ವರ ಕೇಳಿಕೋ ಎಂದಾಗ ಹಿರಣ್ಯಕಶ್ಯಪು ತನಗೆ ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ದೇವತೆಗಳಿಂದ ಅಥವಾ ರಾಕ್ಷಸರಿಂದ ಮತ್ತು ಯಾವುದೇ ಶಸ್ತ್ರದಿಂದ ಮರಣ ಬರಬಾರದೆಂದು ಬೇಡಿದನು. ಬ್ರಹ್ಮನು ತಥಾಸ್ತು ಎಂದನು. ಮನುಷ್ಯ ಪ್ರಾಣಿ ಯಾರಿಂದಲೂ ಮರಣ ಬಾರದ ಹಾಗೆ ವರ ಕೇಳಿ ನಿಶ್ಚಿಂತನಾದನು. ಈ ರೀತಿಯಲ್ಲಿ ಸಾಧಾರಣ ಮರಣ ಬಾರದಂತೆ ವರ ಕೊಟ್ಟು ಹಂಸವಾಹನನಾದ ಬ್ರಹ್ಮನು ಸತ್ಯಲೋಕಕ್ಕೆ ಹೋದನು. ಹಿರಣ್ಯಕಶ್ಯಪುವಿನ ಅಹಂಕಾರ ಹೆಚ್ಚಾಯಿತು. ಪಾತಾಳದಲ್ಲಿದ್ದ ಎಲ್ಲ ರಾಕ್ಷಸರನ್ನು ಸೇರಿಸಿ ಗುರು ಶುಕ್ರಾಚಾರ್ಯರೊಂದಿಗೆ ಮಾತುಕತೆ ನಡೆಸಿದನು. ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ಅಧಿಕಾರವನ್ನು ಪಡೆದನು. ಇಂದ್ರನು ಹಿಮಾಲಯ ಪರ್ವತದಲ್ಲಿ ಅಡಗಿದನು. ಹಿರಣ್ಯಕಶ್ಯಪು ವೇದಾಧ್ಯಯನ ಪಠಣ ಯಜ್ಞಯಾಗ ಮುಂತಾದವುಗಳನ್ನು ಯಾರೂ ಮಾಡಬಾರದೆಂದು ಆಜ್ಞೆ ಮಾಡಿದನು. ದಿಕ್ಪಾಲಕರನ್ನು ದೂರ ಓಡಿಸಿ ರಾಕ್ಷಸರನ್ನು ಆ ಕಾರ್ಯದಲ್ಲಿ ನೇಮಿಸಿದನು. ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡಬಾರದೆಂದು ಎದುರಿಸಿದನು. ತಾನೇ ದೇವರೆಂದು ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಕಟ್ಟಾಜ್ಞೆ ಮಾಡಿದನು. ಹೀಗೆ ಹಿರಣ್ಯಕಶ್ಯಪ ದುರಹಂಕಾರದಿಂದ ಮೆರೆಯುತ್ತಿದ್ದನು. ದೇವತೆಗಳು ಬ್ರಹ್ಮನಲ್ಲಿಗೆ ಬಂದು ತಮ್ಮ ಸಂಕಟವನ್ನು ತಿಳಿಸಿದರು. ಬ್ರಹ್ಮನು ಶ್ರೀಹರಿಯೇ ಎಲ್ಲರ ಸಮಸ್ಯೆಯನ್ನು ಪರಿಹರಿಸಬಲ್ಲವನೆಂದು ತಿಳಿಸಿದಾಗ ಎಲ್ಲ ದೇವತೆಗಳು ಶ್ರೀಹರಿಯನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಇಡೀ ಭೂಮಂಡಲವನ್ನು ಗೆದ್ದು ಅಧಿಕಾರವನ್ನು ಪಡೆದ ಹಿರಣ್ಯಕಶ್ಯಪನನ್ನು ಸೂಕ್ತ ಸಮಯದಲ್ಲಿ ನಾಶ ಮಾಡುತ್ತೇನೆ ಎಂದು ನಾರಾಯಣನು ದೇವತೆಗಳಿಗೆ ಭರವಸೆ ನೀಡಿದನು. ಈ ಸಂಗತಿಯನ್ನು ತಿಳಿದ ಹಿರಣ್ಯಕಶ್ಯಪು ಗುರುಗಳಾದ ಶುಕ್ರಾಚಾರ್ಯರನ್ನು ಕೇಳಿ ನಾರಾಯಣನನ್ನು ಕೊಲ್ಲುವ ವಿಚಾರ ಮಾಡಿದನು. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪಿಸಿದನು. ಕಯಾದು ಹಿರಣ್ಯಕಶ್ಯಪನ ಹೆಂಡತಿಯಾಗಿದ್ದಳು. ಅವರಿಗೆ ಬಹುಕಾಲ ಸಂತತಿ ಇರಲಿಲ್ಲ. ಒಮ್ಮೆ ನಾರದ ಮಹರ್ಷಿಗಳು ಬಂದಾಗ ಕಯಾದುವಿಗೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಉಪದೇಶಿಸಿದರು. ಭಕ್ತಿಯಿಂದ ಅವಳು ಮಂತ್ರವನ್ನು ಜಪಿಸುತ್ತಾ ಸಂತಾನವನ್ನು ಬಯಸಿದ್ದಳು. ಕಯಾದು ಗರ್ಭವತಿಯಾಗಿ ವಿಷ್ಣು ಭಕ್ತಳಾಗಿ ಪುತ್ರನಿಗೆ ಜನ್ಮ ಕೊಟ್ಟಳು. ಅನಂತರದಲ್ಲಿ ಮೂವರು ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು. ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ ಮತ್ತು ಆಹ್ಲಾದ ಎಂದು ಮಕ್ಕಳಿಗೆ ಹೆಸರಿಟ್ಟರು. ಹಿರಣ್ಯಕಶ್ಯಪಿನ ಕಶ್ಯಪವು ಬಹಳ ಸಂತೋಷದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಮುಂದಾಗಿ ಗುರುಗಳಾದ ಶುಕ್ರಾಚಾರ್ಯರಿಗೆ ಕಲಿಸುವ ಜವಾಬ್ದಾರಿಯನ್ನು ವಹಿಸಿದನು. ಮಕ್ಕಳು ಜನಿಸಿದ ಸಂಭ್ರಮದಲ್ಲಿ ಸಿಹಿ ಹಂಚಿದ ಹಿರಣ್ಯಕಶ್ಯಪು ದಾನ ಮಾಡಿ ಸಂತೋಷಪಟ್ಟನು. ಶುಕ್ರಾಚಾರ್ಯರು ಪ್ರಹ್ಲಾದನಿಗೆ ಅಕ್ಷರಾಭ್ಯಾಸ ಮಾಡಿಸಲು ಬಯಸಿದಾಗ ಅವನು ವಿಷ್ಣು ಸಹಸ್ರನಾಮವನ್ನು ಹೇಳಲಾರಂಭಿಸಿದನು. ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರು, ಪ್ರಹ್ಲಾದ, ನೀನು ನಿನ್ನ ತಂದೆಯ ಮಾರ್ಗದಲ್ಲಿಯೇ ಮುಂದುವರಿಯಬೇಕು. ಶ್ರೀಹರಿಯು ರಾಕ್ಷಸರ ವೈರಿಯು,
ಅವನ ನಾಮಸ್ಮರಣೆಯನ್ನು ಮಾಡಬಾರದು. ನಿನ್ನನ್ನು ನೀನಿನ್ನೂ ಚಿಕ್ಕವನು, ಪರಶಿವನನ್ನೇ ಪರದೈವವೆಂದು ತಿಳಿ, ನಮಶಿವಾಯ ಎಂಬ ಮಂತ್ರವನ್ನು ಜಪಿಸು ಎಂದು ತಿಳಿಸಿ ಹೇಳಿದರು. ಆದರೆ ಪ್ರಹ್ಲಾದನು ಅಷ್ಟಾಕ್ಷರಿ ಮಂತ್ರವನ್ನೇ ಜಪಿಸುತ್ತಾ ಶ್ರೀಹರಿಯನ್ನೇ ಸ್ಮರಿಸುತ್ತಿದ್ದನು. ಒಮ್ಮೆ ತಂದೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಏನೇನು ಕಲಿತೆ ಎಂದು ಪ್ರೀತಿಯಿಂದ ಕೇಳಿದನು. ಆಗ ಪ್ರಹ್ಲಾದನು, ತಮೋಗುಣವಿರುವ ರಾಕ್ಷಸರನ್ನು ಗೌರವಿಸಬಾರದು, ಈ ಸಂಸಾರ ಸಾಗರವನ್ನು ದಾಟಿಸುವವನು ಶ್ರೀಮನ್ನಾರಾಯಣನು ಎಂದು ನುಡಿದಾಗ ಸಿಟ್ಟಿನಿಂದ ಹಿರಣ್ಯಕಶಿಪು, ನಿನಗೆ ಈ ಉಪದೇಶವನ್ನು ಯಾರು ನೀಡಿದರು, ಈ ದುರ್ಬೋಧನೆಯನ್ನು ಯಾರು ಮಾಡಿದರು ಎಂದು ಕೇಳಿ ಶುಕ್ರಾಚಾರ್ಯರನ್ನು ಶೀಘ್ರವಾಗಿ ಕರೆಸಿದನು. ಶುಕ್ರಾಚಾರ್ಯರು, ದಾನವಶ್ರೇಷ್ಠನೇ, ನಿನ್ನ ಮಗ ನಾನು ಹೇಳಿದ್ದನ್ನೇನು ಕೇಳುವುದಿಲ್ಲ, ತಾನು ತಿಳಿದಿದ್ದೇ ಸರಿ ಎಂದು ವಾದಿಸುತ್ತಾನೆ. ನಾನು ಬಹಳ ಪ್ರಯತ್ನ ಮಾಡಿದರೂ ಅವನ ವರ್ತನೆಯಲ್ಲಿ ಬದಲಾವಣೆ ಕಂಡುಬರುತ್ತಿಲ್ಲ ಎಂದು ಹೇಳಿದರು. ಹಿರಣ್ಯಕಶಿಪು ಹೆಂಡತಿ ಕಯಾದವಿಗೆ ಮಗನಿಗೆ ಬುದ್ಧಿ ಹೇಳಲು ತಿಳಿಸಿದನು. ಒಂದು ವಾರದಲ್ಲಿ ಅರಿಸ್ಮರಣೆ ಬಿಡದಿದ್ದರೆ ಇವನನ್ನು ಉಳಿಸುವುದಿಲ್ಲ ಎಂದು ಹಿರಣ್ಯಕಶಿಪು ಎಚ್ಚರಿಕೆಯನ್ನು ಕೊಟ್ಟನು. ಕಯಾದು ಪ್ರೀತಿಯಿಂದ ಮಗನನ್ನು ಅನೇಕ ರೀತಿಯಿಂದ, ನೀನು ನಿನ್ನ ಮರಣವನ್ನು ಹತ್ತಿರ ತಂದುಕೊಳ್ಳಬೇಡ ಎಂದಳು. ಪ್ರಹ್ಲಾದನು, ಅಮ್ಮ, ಮುಂದೇನಾಗುವುದು ಯಾರಿಗೂ ಗೊತ್ತು, ಏನಾಗಬೇಕಾಗಿದೆಯೋ ಅದು ಆಗಿಯೇ ತೀರುವುದು, ಬ್ರಹ್ಮನ ತಲೆಯೇ ಹೋಯಿತು, ಹರಿಗೆ ಶಾಪ ಬಂದಿತು, ಶಿವನು ಸ್ಮಶಾನದಲ್ಲಿರಬೇಕಾಯಿತು, ನಾನು ಹರಿಭಕ್ತನಾಗಿದ್ದು ಯಾರಿಗೂ ಹೆದರುವುದಿಲ್ಲ ಎಂದು ನಿರ್ಧಾರದ ಮಾತುಗಳನ್ನಾಡಿದನು. ಒಂದು ವಾರ ಕಳೆದಾಗ ಹಿರಣ್ಯಕಶಿಪುವಿಗೆ ತನ್ನ ಮಗನೇ ಹೀಗೆ ಹರಿಭಕ್ತನಾಗಿ ವಿರೋಧಿಯಾದುದು ಚಿಂತೆಗೀಡು ಮಾಡಿತು. ಪ್ರಹ್ಲಾದನನ್ನು ಕರೆಸಿ, ಈಗಲಾದರೂ ನಿನ್ನ ದೊಡ್ಡಪ್ಪ ಹಿರಣ್ಯಾಕ್ಷನನ್ನು ಕೊಂದ ಹರಿಯನ್ನು ಮರತಿಯಾ ಎಂದು ಕೇಳಿದನು. ಆಗ ಪ್ರಹ್ಲಾದನು, ನನ್ನ ದೊಡ್ಡಪ್ಪ ಹಿರಣ್ಯಾಕ್ಷ ತನ್ನ ತಪ್ಪಿನಿಂದಲೇ ಸಾಯುವಂತಾಯಿತು, ನಾನು ಹರಿಯನ್ನು ಎಂದೂ ಮರೆಯಲಾರೆ ಎಂದನು. ಹಿರಣ್ಯಕಶಿಪು ಸಿಟ್ಟಿನಿಂದ ಖಡ್ಗವನ್ನು ಹಿಡಿದು ರಾಕ್ಷಸನೊಬ್ಬನಿಗೆ ಪ್ರಹ್ಲಾದನ ತಲೆಯನ್ನು ಕತ್ತರಿಸುವಂತೆ ಆದೇಶ ಮಾಡಿದನು. ರಾಕ್ಷಸನು ಖಡ್ಗದಿಂದ ಒಡೆದಾಗ ಖಡ್ಗವೇ ತುಂಡಾಯಿತು. ತಕ್ಷಕ ಮುಂತಾದ ವಿಷ ಸರ್ಪಗಳಿಂದ ಕಚ್ಚಿಸಿ ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನ ಮಾಡಿದನು. ಅವು ವಿಫಲವಾದಾಗ ಆನೆಗಳ ಕಾಲಲ್ಲಿ ನೂಕಿ ಸಾಯಿಸಲು ಪ್ರಯತ್ನಿಸಿದನು. ಅನಂತರ ಎತ್ತರವಾದ ಪರ್ವತದಿಂದ ಪ್ರಹ್ಲಾದನನ್ನು ಬೀಳಿಸಲಾಯಿತು. ಪ್ರಹ್ಲಾದನನ್ನು ಶ್ರೀಹರಿ ಕಾಪಾಡಿದನು. ಬೆಂಕಿಯಲ್ಲಿ ಎಸೆದಾಗ ಬೆಂಕಿ ಸುಡಲಿಲ್ಲ. ಕಯಾದುವಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಮಗ ಪ್ರಹ್ಲಾದನಿಗೆ ಕುಡಿಸಲು ತಿಳಿಸಿದನು. ತಾಯಿ ಕೊಟ್ಟ ವಿಷ ಅಮೃತದಂತಾಯಿತು. ಯಾವುದೇ ರೀತಿಯಿಂದ ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನಿಸಿದರೂ ಪ್ರಯತ್ನ ವ್ಯರ್ಥವಾಯಿತು. ಕೊನೆಯಲ್ಲಿ ತಾನೇ ಖಡ್ಗವನ್ನು ಹಿಡಿದು ಮಗನೆದುರಿಗೆ ಬಂದು, ಕುಲಘಾತಕನೇ, ನಾನೇ ನಿನ್ನನ್ನು ಕೊಲ್ಲುತ್ತೇನೆ, ಆ ಹರಿ ನಿನ್ನನ್ನು ಕಾಪಾಡಲಿ ಎಂದು ಹೇಳುತ್ತಾ, ಎಲ್ಲಿದ್ದಾನೆ ನಿನ್ನ ಹರಿ ಎಂದು ಒಂದು ಕಂಬಕ್ಕೆ ಖಡ್ಗದಿಂದ ಹೊಡೆದನು. ಭಯಂಕರ ಶಬ್ದದೊಂದಿಗೆ ಕಂಬವು ಮುರಿದುಬಿತ್ತು. ಸಂಧ್ಯಾಕಾಲದಲ್ಲಿ ಈ ಘಟನೆ ನಡೆದಿತ್ತು. ನರಮೃಗ ಶರೀರಿಯಾದ ನಾರಸಿಂಹನು ಕಂಬದಿಂದ ಹೊರಗೆ ಬಂದು ಹಿರಣ್ಯಕಶಿಪುವನ್ನು ಸೆಳೆದು ತನ್ನ ತೊಡೆಯ ಮೇಲಿರಿಸಿಕೊಂಡು ತನ್ನ ಉಗುರುಗಳಿಂದಲೇ ಹಿರಣ್ಯಕಶಿಪುವಿನ ಉದರವನ್ನು ಬಗೆದು ಕರುಳ ಮಾಲೆ ಹೊರತೆಗೆದನು. ಉಗ್ರ ನರಸಿಂಹಮೂರ್ತಿಯು ಹಿರಣ್ಯಕಶಿಪುವಿನೊಂದಿಗೆ ಅನೇಕ ರೀತಿಯಿಂದ ಯುದ್ಧ ಮಾಡಿ ಕೊನೆಯಲ್ಲಿ ಉದರವನ್ನು ಬಗೆದು ಸಾಯಿಸಿದನು. ರಾಕ್ಷಸರಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ದೇವತೆಗಳು ಉಗ್ರ ನರಸಿಂಹನ ಅವತಾರದಿಂದ ಸಂತುಷ್ಟರಾಗಿದ್ದರು. ವಿಷ್ಣುವನ್ನು ಶಾಂತನಾಗೆಂದು ಪ್ರಾರ್ಥಿಸುತ್ತಿದ್ದರು. ಪ್ರಹ್ಲಾದನು ಶ್ರೀಹರಿ ನಾಮಸ್ಮರಣೆ ಮಾಡುತ್ತಿದ್ದನು. ಪ್ರಹ್ಲಾದ ವರದನಾಗಿ ನರಸಿಂಹನು ಅವನನ್ನು ಪ್ರೀತಿಯಿಂದ ಕರೆದು ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಹೀಗೆ ಹಿರಣ್ಯಕಶಿಪುವಿನ ಮರಣದ ನಂತರ ಮತ್ತೆ ಸ್ವರ್ಗದಲ್ಲಿ ದೇವೇಂದ್ರನು, ಭೂಮಿಯಲ್ಲಿ ಪ್ರಹ್ಲಾದನು ಆಡಳಿತವನ್ನು ನಡೆಸಲಾರಂಭಿಸಿದರು. ಶ್ರೀಹರಿಯು ಪ್ರಹ್ಲಾದನಿಗೆ ನಿನ್ನ ವಂಶವನ್ನು ಕೊಲ್ಲುವುದಿಲ್ಲವೆಂದು ಅಭಯವನ್ನಿತ್ತು ಅವತಾರವನ್ನು ಸಮಾಪ್ತಿಗೊಳಿಸಿದನು. ಧರ್ಮರಾಜನು ನರಸಿಂಹಾವತಾರದ ಕಥೆಯನ್ನು ಕೇಳಿ ಹರಿಯ ಲೀಲೆಯನ್ನು ತಿಳಿದು ಸಂತುಷ್ಟನಾದನು. ನಂತರ ಮಾರ್ಕಂಡೆಯ ಮುನಿಗಳಿಗೆ ಧರ್ಮರಾಜನು ಶ್ರೀಹರಿಯು ವಾಮನಾವತಾರವನ್ನು ತಾಳಲು ಕಾರಣವೇನು ಎಂದು ಕೇಳಿದನು. ಆಗ ಅವರು ವಾಮನಾವತಾರದ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು.
ಧನ್ಯವಾದಗಳು ಸ್ನೇಹಿತರೆ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು 10 ಹಲವು ವಿಶೇಷ ಮಾಹಿತಿಗಳನ್ನು ನಮ್ಮ ಚಾನಲಿನಲ್ಲಿ ಪ್ರಸಾರ ಮಾಡುತ್ತಿರುತ್ತೇವೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.